निर्माण संस्थे हारिका मूवीस लोकार्पण आगता है जोर चप्पाले बरली हारिका मूवीस मूलक नम सिनेमा जगत के मत्तष्टु अद्भुत सिनेमागळु सिक्ता इरली एवरीबडी वेरी गुड इवनिंग इवत्तु नम्म विजय वेंकटेशन अवरु सिनेमा प्रोड्यूसर अंत हेसरिट्कोंडु ई ओंदु इवत्तु तुंबा ओळ्ळे दिन शुक्रवार इवत्तु ई ओंदु मार सिनेमा अन्नोदु मत्ते सांग रिलीज अन्नोदु माड्ता इद्दारे ಈ ವರ್ಷ ಅವರಿಗೆ ತುಂಬ ಒಳ್ಳೆಯದಾಗಲಿ ಈ ಮೂವಿ ಬಂದ್ಬಿಟ್ಟು ಚೆನ್ನಾಗಿ ಹಿಟ್ಟಾಗಲಿ ಈ ಮೂವಿ ಚೆನ್ನಾಗಿ ಹಿಟ್ಟಾಗಿ ನಮ್ಮ ಕರ್ನಾಟಕ ಸ್ಟೇಟ್ಗೆ ಒಳ್ಳೆ ಹೆಸರು ತೆಗೆದು ನಮ್ಮ ಒಂದು ಜನಾಂಗ ಏನಿದೆಯೋ ಒಂದು 20,000 ಜನ ಇದ್ದೀವಿ ನಮ್ಮ ರಾಮಕೃಷ್ಣನಗರ ಎನ್ಆರ್ಎಲ್ ಬಿಟ್ಟು ಅಂದ್ರೆ ಮುಳಬಾಗಲಲ್ಲಿ ಈ ಒಂದು ಜನಾಂಗಕ್ಕೆ ಒಳ್ಳೆ ಹೆಸರು ತೆಗೆದು ಆ ವಿಜಯ ವೆಂಕಟೇಶನ್ ಅವರು ಸಿನಿಮಾ ಪ್ರೊಡ್ಯೂಸರ್ ಪ್ಲಸ್ ಸಿನಿಮಾ ಹೀರೋ ಈ ಒಂದು ಮೂವಿ ಹಾರ್ಡ್ ಡೆಡಿಕೇಶನ್ ಇಂದ ಅವರು ಈ ಮೂವಿಯನ್ನ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರಬೇಕು ಈ ಸ್ಟೋರಿ ಈ ಮೂವಿ ಅವರಿಗೆ ಒಳ್ಳೆ ಹೆಸರು ಬರಬೇಕು ಇಡಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಈ ಮೂವಿ ಬಂದ್ಬಿಟ್ಟು ಸೂಪರ್ ಡೂಪರ್ ಹಿಟ್ ಆಗಬೇಕು ಅಂತ ನಾನು ತುಂಬಾ ಬೇಡ್ತಾ ಇದೀನಿ ದೇವರತ್ರ ನಾನು ಹೋಗಿ ಆಶೀರ್ವಾದ ತಕೊಂಡು ಈ ಸಿನಿಮಾ ಬಂದ್ಬಿಟ್ಟು ಹಿಟ್ ಆಗಬೇಕು ಅಂತ ಎಲ್ಲ ನಮ್ಮ ಜನಾಂಗದಲ್ಲಿ ಬಂದ್ಬಿಟ್ಟು ಎಲ್ಲ ಇಷ್ಟಪಡ್ತಾ ಇದ್ದಾರೆ ಅವರ ಒಂದು ಡೆಡಿಕೇಶನ್ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮಾಡೋರನ್ನ ನಾವು ಮುಂದೆ ಬಿಡಬೇಕು ಯಾವತ್ತು ಮಾಡೋರನ್ನ ನೋಡಿ ನಾವು ಅಂತ ಸಂತೋಷ ಪಡಬೇಕು ಈ ಮೂವಿ ಬಂದ್ಬಿಟ್ಟು ಚೆನ್ನಾಗಿ ಅಂದ್ರೆ ಬರಬೇಕು ಈ ಒಂದು ಹೆಸರನ್ನ ಕರ್ನಾಟಕ ಸ್ಟೇಟ್ ದಲ್ಲಿ ವಿಜಯ ವೆಂಕಟೇಶ್ ಅನ್ನೋರ ಇನ್ನೊಂದು ನೆಕ್ಸ್ಟ್ 3 ಮಂತ್ಸ್ 4 ಮಂತ್ಸ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗಬೇಕು 100 ಇಯರ್ಸ್ ಸಿನಿಮಾ ಬಂದ್ಬಿಟ್ಟು ಆಯ್ತಾ ರಿಲೀಸ್ ಆಗಿ ಚೆನ್ನಾಗಿ ಮತ್ತೆ ಹೋಗಬೇಕು ಸಿನಿಮಾ ರಿಲೀಸ್ ಆಗಬೇಕು ಅಂತ ನಾನು ತುಂಬಾ ಇಷ್ಟ ಪಡ್ತಾನೆ ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಬಂದಿರುವಂತ ಸ್ನೇಹಿತರು ಅಕ್ಕ ತಂಗಿಂದರು ಅಣ್ಣ ತಮ್ಮಂದರು ಎಲ್ಲರಿಗೆ ನನ್ನ ಹೃದಯಪೂರ್ಣವಾಗಿ ನಮಸ್ಕಾರ ಹಾಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ವಿಜಯ ವೆಂಕಟೇಶ್ ಅವರು ನಮ್ಮ ಆತ್ಮೀಯರು ನನ್ನ ಸ್ನೇಹಿತರು ಹಾಗೆ ನಮ್ಮ ಅಣ್ಣವರು ನಮ್ಮ ವಿಜಯನವರು ನಮ್ಮ ಅಣ್ಣನ ಮಗ ಈ ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಈ ಮೊದಲನಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದೆ ಅಂತ ಅಂದ್ರೆ ನಮಗೆ ಒಂದು ಹೆಮ್ಮೆ ಅಂತ ವಿಚಾರ ಹಾಗೆ ಒಂದು ಒಂದು ಈ ಫಿಲಂ ಅನ್ನೋದು ಬಾರಿ ಒಂದು ಅಭೃತವಾಗಿ ಹೋಗಬೇಕು ಈ ಒಂದು ಇಡಿ ಕರ್ನಾಟಕದಲ್ಲಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಇಡಿ ನಮ್ಮ ಒಂದು ಇಂಡಿಯಾದಲ್ಲಿ ನಮ್ಮ ವಿಜಯ ಅನ್ನೋದು ನಮ್ಮ ಅಣ್ಣನ ಮಗ ಒಂದು ಹೆಮ್ಮೆಯಾಗಿ ಮುಂದೆ ಬರಬೇಕು ಈ ಫಿಲಂ ಅನ್ನೋದು 100 ದಿನ ಮುಂದೆ ಬಂದು ಯಶಸ್ವಿ ಆಗಬೇಕು ಅಂತ ನಾನು ಮನಸುಪೂರ್ಣವಾಗಿ ಹೃದಯಪೂರ್ಣವಾಗಿ ಎಲ್ಲರತ್ರ ಕೇಳ್ಕೊಂತಾ ಇದ್ದೀನಿ ನಮ್ಮ 20,000 ಜನ ನಮ್ಮ ಕುಲಬಾಂಧವರು ಇರೋದು ಇದು ಮೊದಲನೇದು ಹಾಗೆ ನಾವು ಮುಂದೆ ಬರಬೇಕು ಅಂತ ಎಲ್ಲರಿಗೆ ಒಂದು ಇನ್ನ ಒಂದು ಮತ್ತೊಂದೆ ನಮ್ಮ ಪತ್ರಿಕರವರಿಗೆ ಬಂದಿರುವಂತ ವಿಡಿಯೋವರಿಗೆ ಎಲ್ಲರಿಗೆ ನನ್ನ ಹೃದಯಪೂರ್ಣವಾಗಿ ನಮಸ್ಕಾರವಾದಗಳು ತಿಳಿಸ್ತಾ ಇದ್ದೀನಿ ಧನ್ಯವಾದ ಆಲ್ ದಿ ಬ್ಲೆಸ್ಡ್ ಆಲ್ ದಿ ಬೆಸ್ಟ್ ಇಂಡಿಯನ್ ಇದೆ ಅವನ ಫ್ಯೂಚರ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ಹೀರೋ ಆಗಿ ಒಳ್ಳೆ ಸ್ಥಾನದಲ್ಲಿ ಬರಬೇಕು ಅಂತ ನಾವೆಲ್ಲ ದೇವರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಏನಂದ್ರೆ ನಮ್ಮ ರಾಜಕುಮಾರ್ ಡಾಕ್ಟರ್ ರಾಜಕುಮಾರ್ ಪುರಿತು ಅವರ ಆಶೀರ್ವಾದ ವಿಜಯಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ಆ ದೇವರನ್ನ ಪ್ರಾರ್ಥನೆ ಮಾಡ್ಕೊತೇನೆ ಯಾಕಂದರೆ ಅವರು ಪೂರ್ವಿಕರು ಇಡೀ ಕರ್ನಾಟಕದಲ್ಲಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಗುಣವಂತರಾಗಿ ಎಲ್ಲರಿಗೂ ಹಾಡಲ್ಲಿ ಫಿಲಿಮ್ನಲ್ಲೇ ಒಳ್ಳೆ ಬುದ್ಧಿ ಹೇಳಿರೋರು ಡಾಕ್ಟರ್ ರಾಜಕುಮಾರ್ ಪುರಿತವರು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಆ ಆಸೆ ಇರಬೇಕು ದೇವರ ಆಸೆ ಇರಬೇಕು ವಿಜಯ್ಗೆ ಆ ಭಗವಂತ ಆ ಮಹಾಗಣಪತಿ ದೇವರುಗಳು ಎಲ್ಲದ ಆಶೀರ್ವಾದ ಇರಬೇಕು ಅವ್ರಿಗೆ ಪ್ರತಿಯೊಂದು ಒಳ್ಳೆಯದಾಗಬೇಕು ಕನ್ನಡದಲ್ಲೇ ಅವರು ಕನ್ನಡದಲ್ಲೇ ಬದುಬಿಟ್ಟು ತೃಪ್ತಿ ಆಗಬೇಕು ಕನ್ನಡದಲ್ಲೇ ಒಳ್ಳೆ ಒಳ್ಳೆ ಫಿಲಿಮ್ ತೆಗಿಬೇಕು ಒಳ್ಳೆ ಒಳ್ಳೆ ಸಾಂಗ್ಸ್ ಮಾಡಬೇಕು ಒಳ್ಳೆ ಒಳ್ಳೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ದೇವರನ್ನ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಮ್ಮ ಏನಾದರೂ ಹೇಳ್ತೀರಾ ತೆಲುಗು ಹಾಡು ಓಕೆ ಅದು ಬೇಡ ನೀವು ಲಾಂಚ್ ಅಂತ ಹೇಳಿ ಆಯ್ತಾ ಲಾಂಚ್ ಅಂತ ಹೇಳ್ಬೇಕು ಹೇಳ್ತೀರಾ ನಾನು ಹೇಳ್ತೀನಿ ಅದೇ ಥರ ಹೇಳಿ ಓಕೆನಾ ಹಾಂ ಚಪ್ಪಾಳೆ ಬರಲಿ ಅಮ್ಮ ಒಂಚೂರು ನರ್ವಸ್ ಆಗಿದ್ದಾರೆ ಹಾಂ ಇಬ್ಬರು ಜೋರಾಗಿ ಲಾಂಚ್ ಅಂತ ಹೇಳಬೇಕು ಆಯ್ತಾ ಈಗ ನಮ್ಮ ಮಾರ್ ಸಿನಿಮಾದ ತೆಲುಗು ಹಾಡು ಲಾಂಚ್ ಒಳ್ಳೆದಾಗ
ಫಸ್ಟ್ ಮಾರ್ ಅಂತ ಹೇಳಿಬಿಟ್ರು ನಮ್ಮ ಡಿ ಒ ಪಿ ಅವರು ಈ ಥರ ಒಂದು ಆಲ್ಬಮ್ ಇದು ಸಾಂಗ್ ಬರ್ತಿದೆ ಮೂವಿ ಎಡಿ ಮಾಡ್ತೀಯ ಅಂತ ನಾನು ಹೇಳಿದೆ ಯಾ ಇದಕ್ಕೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಾಗೋದು ಗೊತ್ತಿಲ್ಲ ಅಂತ ಅದಕ್ಕೆ ಅವ್ರು ಹೇಳಿದರು ನಾನಿದ್ದೆ ನಿಮ್ಮ ಜೊತೆ ಹೆದರ್ಬೇಡ ಸೊ ಯಾ ಇಟ್ ಹೇಳಿ ಯಾ ಓಕೆ ಫೈನ್ ನಾ ಮಾಡ್ತೇನೆ ಅಂತ ದೆನ್ ಯಾ ಅನಿಲ್ ಅವರು ತುಂಬ ಹೆಲ್ಪ್ ಮಾಡಿದರು ನಮ್ಮ ಡೈರೆಕ್ಟರ್ ಆ ಥರ ಹೀರೋ ವಿಜಯ್ ಅವರು ಕೂಡ ಇದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ಬೋದು ನನಗೆ ಆಲ್ಸೊ ನ್ಯೂ ಎಕ್ಸ್ಪೀರಿಯನ್ಸ್ ಯಾ ಫ್ಯೂಚರಲ್ಲಿ ಕೂಡ ವರ್ಕ್ ಮಾಡ್ತಿದ್ದೆ ಅವ್ರ ಜೊತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ವಿಜಯ್ ಅವ್ರ ಜೊತೆ ನನ್ನ ನಂಬಿಟ್ಟು ಇಷ್ಟು ದೊಡ್ಡ ವರ್ಕ್ ನಾನು ಕೊಟ್ಬಿಟ್ರು ಅವರು ನನಗೂ ಒಳ್ಳೆ ಎಕ್ಸ್ಪೀರಿಯನ್ಸು ವಿಜಯ್ ಅವ್ರ ಜೊತೆ ವರ್ಕ್ ಮಾಡಿ ಯಾರಿಗೂ ನಮ್ಮ ಡೈರೆಕ್ಟ್ರು ಅನಿಲ್ ಅವ್ರ ಜೊತೆ ವರ್ಕ್ ಮಾಡಿ ಇನ್ನು ಮೂವಿ ಚೆನ್ನಾಗಿ ಹಿಂಗೆ ಹೋಗ್ಬಿಟ್ಟು ಹಿಟ್ಟಾಗ್ಬಿಟ್ಟು ನಿಮ್ಮದೆಲ್ಲ ಸಹಕಾರ ಸಪೋರ್ಟ್ ನಮ್ಗೆ ಹಿಂಗೆ ಯಾವಾಗಲೂ ಇರಿ ನಮ್ಮ ಜೊತೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ವಿಜಯ್ ಬ್ರೋಗಂತೂ ನಮ್ಮ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ನಮಗೆ ನೀವು ನೋಡಿರ್ಬೋದು ಔಟ್ಪುಟ್ ಹೆಂಗೆ ಬಂದಿದೆಯ ಅಂತ ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ವರ್ಕ್ ಮಾಡಿ ಫಸ್ಟ್ ಟೈಮ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದೆವು ಸೊ ಯಾ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಮೀಡಿಯಾ ಫ್ರೆಂಡ್ಸ್ಗೆ ಫಸ್ಟ್ ಒಂದು ಹಾಯ್ ಎಲ್ಲ ಫ್ಯಾಮಿಲೀಸ್ಗೂ ಹಾಯ್ ಹಾಯ್ ಮೊದಲನೇದಾಗಿ ವಿಜಯ್ ಅವ್ರಿಗೆ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಒಳ್ಳೇದಾಗಲಿ ಖುಷಿ ಏನು ಅಂತ ಹೇಳಿದ್ರೆ ಫಸ್ಟ್ ನನಗೆ ಸಾಂಗ್ಗಿಂತ ಒಂದು ಪ್ರೊಡಕ್ಷನ್ ಲಾಂಚ್ ಆದಾಗ ಒಂದು ಸಖತ್ ಹ್ಯಾಪಿ ಫೀಲಿಂಗ್ ಏನು ಅಂತ ಹೇಳಿದ್ರೆ ನಮ್ಮ ಅಪ್ಪಗೆ ಒಂದ್ಸಲ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಯಾಕೆ ಯಾವಾಗಲೂ ಸಿನಿಮಾ ಮಾಡ್ತೀಯಾ ಟೆನ್ಷನ್ ಜಾಸ್ತಿ ಆರಾಮ ಒಂದು ಆ ಸಿನಿಮಾಗೆ ಹಾಕೋ ಕಾಸನ್ನ ಎಲ್ಲ ಒಂದು ಬಿಸ್ನೆಸ್ ಮಾಡಿ ನೆಮ್ಮದಿಯಾಗಿರೋ ಅಂತ ಸೊ ಅವಾಗ ಅವ್ರೊಂದು ಮಾತು ಹೇಳಿದ್ರು ನಿನ್ನ ನಾಪಕ ಇದೆ ಸಿನಿಮಾ ಮಾಡಿದ್ರೆ ತುಂಬ ಜನ ಪ್ರೀತಿ ಸಿಗುತ್ತೆ ಆಮೇಲೆ ತುಂಬ ಜನಕ್ಕೆ ಕೆಲಸ ಕೊಡೋ ಅವಕಾಶ ಸಿಗುತ್ತೆ ಎಷ್ಟೊಂದು ಜನ ಟೆಕ್ನಿಷಿಯನ್ಸು ಡೈಲಿ ವೇಜ್ ವರ್ಕರ್ಸ್ ಬರೋರಿಗೆ ಕೆಲಸ ಕೊಡೋ ಅವಕಾಶ ಸಿಗುತ್ತೆ ಅವರಿಂದ ಎಷ್ಟೊಂದು ಜನ ಮನೆಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು ಸೊ ಅದೇ ರೀತಿ ನಿಮ್ಮದೊಂದು ಪ್ರೊಡಕ್ಷನ್ ಓಪನ್ ಆಗಿ ಎಷ್ಟೊಂದು ಜನಕ್ಕೆ ಹಲವಾರು ಒಳ್ಳೆ ಟೆಕ್ನಿಷಿಯನ್ಸಿಗೆ ಕೆಲಸ ಸಿಗುತ್ತೆ ಆಮೇಲೆ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದು ಒಳ್ಳೆಯದು ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಹಾಗೆ ಇವರೊಂದು 6 ತಿಂಗಳಿಂದ ಪರಿಚಯ ನನಗೆ ಮುಂಚೆ ನನ್ನ ಕ್ಲೋಸ್ ಫ್ರೆಂಡು ಸೊ ಮಧ್ಯದಲ್ಲಿ ನಿಮ್ಮದು ಸಿನಿಮಾ ಯಾವುದೋ ಒಂದು ಇದ್ದಾಗ ಹೇಳಿ ಏನೇನು ಮಾಡ್ತೀನಿ ಅಂತ ಹೇಳಿದರು ನನಗೆ ಇವ್ರು ಬಂದು ಇವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನೇನು ಮಾಡಿದ್ರು ಎಲ್ಲ ನನಗೆ ತೋರಿಸಿದ್ರು ತೋರಿಸಿದಾಗ ನನಗೆ ಏನು ಮಾಡೋಣ ಅಂತ ಗೊತ್ತಿಲ್ಲ ಅವ್ರನ್ನ ಹಿಡ್ಕೊಂಡು ಯಾಕಂದರೆ ಇವರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡೋಂತ ಕರ್ಕೊಂಡೋಗ್ಬಿಟ್ಟು ಸೈಡಲ್ಲಿ ಚಿಕ್ಕ ಚಿಕ್ಕ ರೋಲ್ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ನಮಗೆ ಒಂಥರ ಅವ್ರು ಮಾಡಿ ಅದು ತೋರಿಸಿದಾಗ ಒಂದು ಅವಮಾನ ಒಂದು ಆರ್ಟಿಸ್ಟಾಗಿ ಆರ್ಟಿಸ್ಟಿಗೆ ಬೆಲೆ ಕೊಡಬೇಕು ಏನು ಮಾಡೋದು ಯಪ್ಪ ಚೆನ್ನಾಗಿ ಮಾಡ್ತಾರೆ ಏನು ಮಾಡ್ಸೋಕ್ಕಾಗಲ್ವಲ್ಲ ಏನು ಏನು ಯೋಚನೆ ಮಾಡ್ತಾಯಿದ್ದೆ ಸೊ ಇವಾಗ ರೀಸೆಂಟಾಗಿ ಒಂದು 2-3 ವೀಕ್ಸ್ ಬ್ಯಾಕ್ ಫೋನ್ ಮಾಡಿ ಹೇಳಿದ್ರು ಮಾರನ್ನ ಸಿನಿಮಾ ಮಾಡ್ತಾಯಿನಿ ಅಂತ ನೈಸ್ ಅಂತ ಹೇಳಿದೆ ಸೊ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಏನೋ ಮಾಡ್ತಾರಂತ ಒಂದು ನಂಬಿಕೆ ಇತ್ತು ಬಟ್ ಪೋಸ್ಟರ್ ನೋಡಿದಾಗ ಪೋಸ್ಟರ್ ಇಷ್ಟಪಟ್ಟಿದ್ದೆ ಇತ್ತು ಸಾಂಗ್ ನೋಡಿದಾಗ ಸಾಂಗ್ ನೋಡೋಕ್ಕಿಂತ ಮುಂಚೆ ಸಾಂಗ್ ಮೇಕಿಂಗ್ ಪ್ಲೇ ಆದಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಕಾಣಿಸ್ತಿದ್ದು ಏನು ಅಂತ ಹೇಳಿದ್ರೆ ನೀವು ಸೀರಿಯಸ್ಸಾಗಿ ನಿಮ್ಮ ಕ್ರಾಫ್ಟಿಗೆ ಕೆಲಸ ಮಾಡ್ತಾಯಿರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಒಂದೇ ಹೇಳಿದೆ ಅಂತ ಹೇಳಿದ್ರೆ ಇವಾಗ ಸಿನಿಮಾ ಮಾಡ್ತಾಯಿರ ಒಳ್ಳೆ ಕ್ಯಾರೆಕ್ಟರ್ ಆಗಬೇಕು ನೀವು ಸಿನಿಮಾದಲ್ಲಿ ಅಷ್ಟೇ ಹೇಳೋದು ಒಳ್ಳೇದಾಗಲಿ ಒಳ್ಳೇದು ಮಾಡಿ ಇದೇ ಎಫರ್ಟ್ ಇಟ್ಕೊಳ್ಳಿ ಇಡೀ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೀರ ನಾನು ನಿಮ್ಮ ಹೊಸಬ್ರಿಗೆ ಒಂದೇ ಹೇಳೋದು ಅಂತ ಹೇಳಿದ್ರೆ ಹೊಸ ಪ್ರಯತ್ನಗಳಲ್ಲಿ ಒಪಿನಿಯನ್ಸು ಡಿಫರ್ ಆಗುತ್ತೆ ಇಲ್ಲ ಆಗುತ್ತೆ ಬಟ್ ದಟ್ ಈಸ್ ದ ಕಾಸ್ಟ್ ಆಫ್ ಇದು ನಾವು ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಜನಾಗ ನಾವು ನಿನ್ನ ಅವ್ರೇನು ಬೇಕು ಅಂತ ಹೇಳೋದನ್ನ ನಾವು ಮುಂದೆ ಮುಂದೆ ಮಾಡ್ಕೊಂಡು ಹೋದರೆ ಅದು ನಮಗೆ ಗೊತ್ತಾಗುತ್ತೆ ಅದು ಕಾಣಿಸ್ತದೆ ನಿಜವಾಗೂ ಚೆನ್ನಾಗಿದೆ ಸೊ ಖುಷಿಯಾಗುತ್ತೆ ವಾಕು ಬಿಲ್ಡಪ್ ವಾಕ್ ಎಲ್ಲನು ಸ್ಲೋ ಮೋಷನ್ ಏನು ಬೇಡ ಹಂಗೆ ಇಂಟೆನ್ಸಿಟಿ ಸಕ್ಕದಾಗಿದೆ ಸೊ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆಯವ್ರಿಗೆ ಹೊಸಬ್ರಿಗೆ ಒಳ್ಳೇದಾಗಬೇಕಷ್ಟೇ ಥ್ಯಾಂಕ್ ಯು ಹಲೋ ಗುಡ್ ಈವ್ನಿಂಗ್ ಎವ್ರಿವನ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ಸೊ ನಾನು ಫಸ್ಟ್ ಸಿನಿಮಾ ಗಡ್ಡಪ್ಪಂದಿನಿ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದೆ ಅದು ಬಂದುಬಿಟ್ಟು ಆ್ಯಕ್ಚುಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿದೆ 2018 ಮಾಡಿ ರಿಲೀಸ್ ಮಾಡಿದೆ ಸೆಕೆಂಡ್ ಸಿನಿಮಾ ಒಂದು ಸಬ್ಜೆಕ್ಟ್ ರೆಡಿ ಮಾಡಿದ್ದೆ ಸಡನ್ನಾಗಿ ಲಾಕ್ಡೌನ್ ಆಗೋಯಿತು ಸೊ ಏನು ಮಾಡ್ಬೇಕಂತ ಗೊತ್ತಿದ್ರೆ ಆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ಒಂದು 4 ವರ್ಷ 5 ವರ್ಷ ಸ್ಕ್ರಿಪ್ಟ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ಕನ್ನಡ ವರ್ಷನ್ ಮಾಡಿಕೊಂಡೆ ಸ್ಕ್ರಿಪ್ಟು ಸ್ಕ್ರಿಪ್ಟಿಗೆ ಯಾರು ಸೂಟ್ ಆಗ್ತಾರೆ ಅಂತ ಹೇಳಿದಾಗ ನಮ್ಮ ಬ್ರದರ್ ಅವರು ಆಲ್ಮೋಸ್ಟ್ ನೋಡ್ತಾ ಇದ್ದಾಗ ಟಚಲ್ಲಿ ಇದ್ದರು ಸೊ ಈ ಥರ ಅಂದ್ಕೊಂಡಿದ್ದೀನಿ ಕ್ಯಾಶುವಲ್ ಮೀಟಿಂಗ್ ಒಂದು ಸಿಕ್ಕಿ ಏನು ಮಾಡೋಣ ಅಂದ್ಕೊಂಡಿದ್ರೆ ಈ ಥರ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಹೌದಾ ಒಂದು ಸತಿ ನರೇಟ್ ಮಾಡಿ ಸ್ಟೋರಿನ ಅಂತ ಹೇಳಿದರು ಸ್ಟೋರಿ ನರೇಟ್ ಮಾಡಿದೆ ಸ್ಟೋರಿ ನರೇಟ್ ಮಾಡಿದ ತಕ್ಷಣ ಏನು ಚೆನ್ನಾಗಿದೆ ಏನು ಅನ್ಕೊತಾ ಇದ್ರೆ ಬಜೆಟ್ ಅಂದರು ಬಜೆಟ್ ಆಮೇಲೆ ಈ ಥರ ಇಷ್ಟು ಆಗುತ್ತೆ ಅಂತ ಹೇಳಿದೆ ಇಮಿಡಿಯೇಟಾಗಿ ಟೇಕ್ ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ಮಾಡಿದ್ವಿ ಸೊ ಸಬ್ಜೆಕ್ಟ್ ಬಂದು ಪಕ್ಕ ಕಮರ್ಷಿಯಲ್ ಆ್ಯಕ್ಷನ್ ಸಬ್ಜೆಕ್ಟ್ ಆಗಿರುತ್ತೆ ಎಲ್ಲ ರೀತಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಎಮೋಷ್ನಲ್ಸ್
ಒಂದು ಬಾಂಡಿಂಗ್. ಸೊ ಇದ್ರ ಮೇಲೆ ಹೋಗುತ್ತೆ ಸ್ಟೋರಿ. ಸೊ ಇಷ್ಟು ಹೇಳಬಲ್ಲ ನಾನಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಸಿನಿಮಾ ಬಂದು ಇದೊಂದು ಕಮರ್ಷಿಯಲ್ ಸಬ್ಜೆಕ್ಟ್ ಸರ್, ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟೆಡ್. ಒಂದು ಚಿಕ್ಕ ಮಗು ಎಮೋಷ್ನಲಿಂದ ಸ್ಟಾರ್ಟ್ ಆಗುತ್ತೆ ಕತೆ ಆ್ಯಕ್ಚುಲಿ. ಸೊ ಅದು ಹಾಲಿಂದ ಪಿಸ್ತು. ಸೊ ಅದು ಹಂಗೆ ಕನೆಕ್ಟ್ ಆಗಿ ಸ್ಟಾರ್ಟಿಂಗು ಚೆನ್ನೈಯಿಂದ ಕನೆಕ್ಟ್ ಆಗಿ ಮತ್ತೆ ಬೆಂಗಳೂರು ಬಂದು ಬೆಂಗಳೂರಿಂದ ಬಳ್ಳಾರಿಗೆ ಹೋಗಿ ಕತೆ ಬಳ್ಳಾರಿಯಿಂದ ಮತ್ತೆ ಕ್ಲೈಮ್ಯಾಕ್ಸ್ ಕೋಲ್ಕತ್ತದಲ್ಲಿ ಎಂಡ್ ಆಗುತ್ತೆ. ಸೊ ಅದು ಏನು ಅನ್ನೋದನ್ನು ಲೈಟಾಗಿ ಟೀಸರ್ ನೆಕ್ಸ್ಟ್ ನಾವು ಬಿಡೋ ಟೀಸರಲ್ಲಿ ಗೊತ್ತಾಗುತ್ತೆ ಸರ್ ನಮಗೆ. ಸರ್ ಆಲ್ಮೋಸ್ಟ್ ಆಗಿದೆ ಸರ್, ಶೂಟಿಂಗ್ಸ್ ಎಲ್ಲ ನಡೀತಾ ಇದೆ. ನಿಮ್ಮ ಶೆಡ್ಯೂಲು ಬರ್ಡೇ ಇರೋದ್ರಿಂದ ಒಂದು ಸಾಂಗ್ ಲಾಂಚ್ ಮಾಡಿದ್ದೀವಿ. ಸೊ ನಡೀತಾ ಇದೆ ಸರ್. ಸರ್ ಟೆಕ್ನಿಷಿಯನ್ಸು ಮ್ಯೂಸಿಕ್ ಡೈರೆಕ್ಟರ್ ಸುನೀಲ್ ಮೈರ ಅಂತ, ಕ್ಯಾಮ್ರಾಮನ್ ಸುಹಾಸ್ ಅವ್ರ ಅಂತ, ಎಡಿಟರು ಧೀರಜ್ ಅಂತ. ಸೊ ಆರ್ಟಿಸ್ಟ್ ಎಲ್ಲ ಇನ್ನೂ ಕೆಲವರೆಲ್ಲ ಪೆಂಡಿಂಗ್ ಇದೆ, ಇನ್ನೂ ಯಾರನ್ನೂ ಫೈನಲ್ ಮಾಡಿಲ್ಲ. ಯೂರೋ ಪರ್ಸನ್ಸ್ ಏನಿದೆ ಅದು ಮಾತ್ರ ಮಾಡ್ಕೊತಾ ಇದ್ದೀವಿ. ಬೆಂಗಳೂರಲ್ಲಿ ಶೂಟಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಹೈದರಾಬಾದಲ್ಲಿ 10 ಡೇಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಶೂಟಿಂಗ್. ಓಕೆ. ಇಲ್ಲ ಇಲ್ಲ, ಕನ್ನಡ ಸೈಡ್ಸ್ ನಂಗೆ ಬಂತು ಕನ್ನಡ ಸಾಂಗ್ ನೋಡಿದಾಗ. ಇಲ್ಲ ಅವರು ಸರ್ ಕನ್ನಡ ಟೈಟ್ಲ್ ಇಡಿ. ಹಾಂ, ಅವ್ರು ಅವ್ರದ್ದು. ಡಬಲ್ ಲ್ಯಾಂಗ್ವೇಜಲ್ಲಿ ಮಾಡ್ತಿರೋದ್ರಿಂದ ಕನ್ನಡ ಇತ್ತು, ಕನ್ನಡ ಆ ಕಡೆ ಅಲ್ಲಿ ಹಾಕಿದ್ದೀನಿ ಮುಂದೆ ಸರ್. ಓಕೆ ಸರ್. ಸರ್ ರಿಲೀಸು ಏನಾದರೂ ಎಲ್ಲ ಕಂಪ್ಲೀಟ್ ಆದಮೇಲೆ ಅಫಿಷಿಯಲಾಗಿ ಹೇಳ್ತೀವಿ ಸರ್ ನಾವು ರಿಲೀಸ್ ಯಾವಾಗ ಅಂತ. ಮೇ ಬಿ ನೆಕ್ಸ್ಟ್ ಇಯರ್ ಅನ್ಕೊತಾ ಇದ್ದೀವಿ, ನೆಕ್ಸ್ಟ್ ಇಯರ್ ಒಂದು ಮಾರ್ಚ್ ಆರ್ ಏಪ್ರಿಲ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಚಿಕ್ಕಪ್ಪ ದೊಡ್ಡಪ್ಪ ಫ್ಯಾಮಿಲಿ ಯಾರು ಬಂದಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮೀಡಿಯಾ ಮಿತ್ರರಿಗೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದೀವಿಕ. ಇದು ಮೇನ್ಲಿ ಇವತ್ತು ಪ್ರೊಡಕ್ಷನ್ ಹೌಸ್ ಲಾಂಚ್. ಸೊ ಈ ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾಡೋದಕ್ಕೆ ಏನು ಮಾಡೋಣ, ಮೂವಿ ಕಂಪ್ಲೀಟ್ ಮಾಡೋಕ್ಕೆ ಇನ್ನೂ ಒಂದು ಸಾರ್ ಕೇಳ್ದಂಗೆ ಇನ್ನೂ 3-4 ಮಂತ್ಸ್ ಆಗುತ್ತೆ. ಸೊ ಪ್ರೊಡಕ್ಷನ್ ಹೌಸ್ ಲಾಂಚಿಗೆ ಏನಾದರೂ ಒಂದು ಮೂವಿ ಬಗ್ಗೆ ಒಂದು ಸಾಂಗ್ ಆದರೂ ಲಾಂಚ್ ಮಾಡೋಣ, ಟೈಟಲ್ ಸಾಂಗ್ ಅಂತ. ಇವತ್ತು ಪ್ರೊಡಕ್ಷನ್ ಹೌಸ್ ಲಾಂಚ್ ಪ್ಲಸ್ ಟೈಟಲ್ ಟ್ರ್ಯಾಕ್ ಲಾಂಚ್ ಮೂವಿದು. ಶ್ರೇಯಸ್ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ, ನಿಜವಾಗ್ಲೂ ಥ್ಯಾಂಕ್ಸ್. ಥ್ಯಾಂಕ್ ಯು ಬ್ರೋ. ಎಂಟೈರ್ ಕ್ಯಾಸ್ಟ್ ಆ್ಯಂಡ್ ಕ್ರೂ, ಟೆಕ್ನಿಷಿಯನ್ಸ್, ಸುಹಾಸ್ ಬ್ರೋ ಸೂಪರ್ ಪೇಷನ್ಸ್. ನಿನ್ನಿಂದ ನಾನು ತುಂಬ ಪೇಷನ್ಸ್ ಕಲ್ತ್ಕೊಂಡೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಕೊರಿಯೋಗ್ರಾಫರ್ ಪ್ರವೀಣ್, ಥ್ಯಾಂಕ್ ಯು ಬ್ರೋ. ಎಡಿಟರ್ ಧೀರಜ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಬ್ಯುಸಿ ಡೈರೆಕ್ಟರ್ ಬಂದಿಲ್ಲ ಅವ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ತಂದೆ ತಾಯಿಗೆ ಋಣ ಇರಬೇಕು ಅಷ್ಟೇ, ಅವ್ರು ಇನ್ನೇನು ನಾನು ಹೇಳೋಕ್ಕಾಗಲ್ಲ. ನಾನು ಇವತ್ತು ಇಲ್ಲಿ ಈ ಸ್ಟೇಜ್ ಮೇಲೆ ಇದ್ದೀನಿ ಅಂದರೆ ಅವರೇ ಕಾರಣ, ಅವ್ರ ಆಶೀರ್ವಾದ. ಜನ ಮೆಚ್ಚಿದ್ರೆ ದೇವರು ಮೆಚ್ಚುತ್ತಾರಂತೆ. ಫಸ್ಟು ಜನದ ಮುಂದೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಪಡೆದು ನನಗೆ ಅದೇ ಸಾಕು. ಥ್ಯಾಂಕ್ ಯು ವೆರಿ ಮಚ್. ಹೌದು ಸರ್, ಇದು ನನ್ನ ಮೊದಲನೇ ಸಿನಿಮಾ. ಇದಕ್ಕೆ ಮುಂಚೆ ಯಾವುದು ಮಾಡಿರಲಿಲ್ಲ, ಇದು ನನ್ನ ಮೊದಲನೇ ಸಿನಿಮಾ. ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನು ಒಂದು ಮೇಬಿ 7 ಇಯರ್ಸ್ ಬಿಫೋರ್ ಆ ಥರ ಹೋಗಿದ್ದೀನಿ. ಲಾಕ್ಡೌನ್ ಆದಮೇಲೆ ಇನ್ಸ್ಟಾ ರೀಲ್ಸು ಈ ಥರ ಯೂಟ್ಯೂಬಲ್ಲಿ ಆ ಚಾನಲಲ್ಲಿ ಈ ಥರ ನಾನು ಓನಾಗೆ ಮಾಡ್ತಾಯಿದ್ದೆ. ಸೊ ಅದರಲ್ಲ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನೋಡಿ ಇವರು ಸರ್ ಬನ್ನಿ, ಹೀರೋ ವಾಂಟೆಡ್, ಹೀರೋ ಓರಿಯೆಂಟೆಡ್ ಮೂವಿ ಇದು, ಜಸ್ಟ್ ಮಾಸ್ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ಹೋಯ್ ಶ್ರೇಯಸ್ಸು ವಿಜಯ್ ಅವರೇ ಇಂಡಸ್ಟ್ರಿಗೆ ಬರ್ತಾಯಿದ್ರ, ತುಂಬ ಸಂತೋಷ. ಏನೇ ಬೇಕಾದ್ರೂ ಗೈಡೆನ್ಸ್ ನನ್ನ ಕೇಳಿ. ಇಂಡಸ್ಟ್ರಿಯಲ್ಲಿ ಒಳ್ಳೆ ವ್ಯಕ್ತಿಗಳು ಸಿಗ್ಬೇಕು ನಿಮಗೆ, ತುಂಬ ಒಳ್ಳೆ ಪ್ಲೇಸ್ ಇದು ಅಂತ ಹೇಳಿದ್ರು. ಅದೇ ನನಗೆ ಅವ್ರು ಕೊಟ್ಟಿರೋ ಟಿಪ್ಸು. ತುಂಬ ಅವ್ರ ಫಾದರ್ ಆಶೀರ್ವಾದ ಇರಬೇಕು, ಅವ್ರ ಪ್ರೊಡಕ್ಷನ್ ಬ್ಲೆಸ್ಸಿಂಗ್ಸ್ ಇರಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಫುಲ್ ರಗಡ್ ಮಾಸ್ ನಂಗೆ ಕ್ಯಾರೆಕ್ಟರ್ ಆ ರೀತಿ ಇರುತ್ತೆ. ಸೊ ಏನು ಇವನು ಅಂತ ಅರ್ಥ ಆಗಲ್ಲ. ಕ್ಲೈಮ್ಯಾಕ್ಸಲ್ಲಿ ಹೀರೋ ಏನಕ್ಕೆ ಮಾಡ್ತಾಯಿದ್ದಾನೆ ಈ ಥರ, ಏನಕ್ಕೆ ಅವನು ಈ ಥರ ರಫ್ ಆ್ಯಂಡ್ ಟಫ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಹೀರೋ ಓರಿಯೆಂಟೆಡ್ ಸರ್, ಹೀರೋಯಿನ್ ಇಲ್ಲ ಇದರಲ್ಲಿ.
ಐಟಮ್ ಸಾಂಗ್ ಇರುತ್ತೆ, ಅದು ಮಗು ಹಿಂದೆ ಕತೆ ನಡೆಯುತ್ತೆ. ಸೊ ಹೀರೋಯಿನ್ ಹೌದು ಸರ್. ಒಂದು ಎರಡು ಮೂವಿಯಲ್ಲಿ ಸಹ ನಮ್ಮ ವೆಂಕಟರಮಣ ಅವರು ಮಾವ ಇದು ಬಂದಿದ್ದಾರೆ, ಅವ್ರ ಮೂವಿಯಲ್ಲಿ ಒಂದು ಚಿಕ್ಕ ಚಿಕ್ಕ ರೋಲ್ ಮಾಡಿದ್ದೀನಿ. ಸೊ ಅದರಿಂದ ಸ್ವಲ್ಪ ಚಿಕ್ಕ ವಯಸ್ಸಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಅನುಭವ ಇದೆ ರೋಲ್ಸ್ ಅಲ್ಲಿ ಮೂವೀಸಲ್ಲಿ ತೆಲುಗುವಲ್ಲಿ ಎಲ್ಲ. ಸೊ ಕನ್ನಡದಲ್ಲಿ ಲಾಚಗನ್ನ ಬಂದ್ಬಿಟ್ಟು ಕನ್ನಡ ಮೇಯ್ನು ಅದೇ ಪರಿಚಯಕ್ಕೆ ನಮ್ಮ ಫ್ರೆಂಡ್ ವೆಂಕಟೇಶ್ ಮೂರ್ತಿ ಅಂತ ಒಬ್ಬ ಇದೆ, ಆ್ಯಕ್ಚುಲಿ ಅವ್ನ ಸ್ಟೇಜ್ ಮೇಲೆ ಕರಿಬೇಕು ಅನ್ಕೊತಾ ಇದ್ದೀನಿ. ಇಷ್ಟಕ್ಕೆಲ್ಲ ಕಾರಣ ವೆಂಕಟೇಶ್ ಮೂರ್ತಿ ಅವರು ಕರ್ಕೊಂಡೋಗಿ ನನ್ನ ಪರಿಚಯ ಮಾಡಿಸಿ ಬ್ರದರ್ನ. ಮಾತಾಡು. ಎಲ್ಲರಿಗೂ ನಮಸ್ಕಾರ. ನಮ್ಮನ್ನ ವಿಜಯ್ ಬ್ರದರು ಮೂವಿ ತೆಗಿತಾ ಇದ್ದಾರೆ ಮಾರಂತೆ, ಸಕ್ಸಸ್ ಆಗಬೇಕು ಅಂತ ಅನ್ಕೋತೀನಿ. ಸಂತೋಷ. ಥ್ಯಾಂಕ್ ಯು ವೆಂಕಟೇಶ್, ಸಾರಿ ಅಲ್ಲಿದ್ದೆ ನೀನು. ಡೆಸ್ಟಿನಿ ಬ್ರಿಂಗ್ಸ್ ಎವ್ರಿಥಿಂಗ್. ಸೊ ನೀನು ಡೈರೆಕ್ಟರು ಪರಿಚಯ ಮಾಡಿಸಿ, ಈ ಡೈರೆಕ್ಟರಿಂದ ನಮಗೆ ಸುಹಾಸ್ ಅಂಡ್ ಟೀಮ್ ಎಲ್ಲ ಅವರು ಪರಿಚಯ ಆಗಿ ಜರ್ನಿ ನನಗೆ ತುಂಬ ಅನುಭವ ಕೊಡ್ತಾ ಇದೆ, ಖುಷಿ ಕೊಡ್ತಾ ಇದೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವಿಂಗಿ, ಥ್ಯಾಂಕ್ ಯು ವೆರಿ ಮಚ್ ಶ್ರೇಯಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಶ್ರೇಯಸ್ ಅವ್ರ ಜೊತೆನೆ ಒಂದು ಗ್ರೂಪ್ ಫೋಟೋ ಇರುತ್ತೆ, ಟೆಕ್ನಿಷಿಯನ್ಸ್ ದಯಮಾಡಿ ಬರಬೇಕು. ವಿಶ್ ಯು ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ವಿಜಯ್ ವೆಂಕಟೇಶ್ ಅವರಿಗೆ. ಅವರ ಆಶೀರ್ವಾದದಿಂದಾನೆ ಇಡೀ, ಅವರ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ. ಅವರು ಸ್ಟೇಜ್ ಮೇಲೆ ಬಂದು ಮಾತಾಡಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ಬೇಕು. ಹುಟ್ಟಬದ ದಿವಸ ಆಯ್ತಾ? ಡಾಕ್ಟರ್ ಮಂಜುನಾಥ್, ಸಾರಿ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ. ಸಂತೋಷ ಆಯಿತು. ಎಮ್ ಎಲ್ ಎ ಆಯ್ತಾ? ಹಿರಿಯರು ಹಿರಿಯರು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಸಂತೋಷ. ಅದ್ರ ಜೊತೆಗೆ ಮೊದಲನೇದಾಗಿ ಶ್ರೇಯಸ್ ಮಂಜು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತಿದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದೀರಾ, ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಯಾಶೋ, ಇವತ್ತೊಂದು ದಿವಸ ನಮ್ಮ ಡಾಕ್ಟರ್ ಮಂಜುನಾಥ್ನವರು, ನಮ್ಮ ಕೋಲಾರ ಎಮ್ ಎಲ್ ಎ, ನಮ್ಮ ಅಳಿಯರು, ನಮ್ಮ ಕುಲಬಾಂಧವರು, ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮೆಲ್ರಿಗೂ ಒಳ್ಳೆಯ ಹೆಸರು ತಂದಿರೋವಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಅವ್ರಿಗೆ ಸ್ವಾಗತ ಆಲ್ರೆಡಿ ಹೇಳಿದ್ದೀವಿ. ಅವರು ಎರಡು ಮಾತು ಮಾತಾಡಬೇಕು ಅಂತ ಆಮೇಲೆ ಹೇಳ್ತೀವಿ. ಜಾಸ್ತಿ ಮಾತಾಡೋಕ್ಕೆ ಸಮಯ ಇಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ನಮ್ಮ ತಮ್ಮನ ಮಗನಾದ ವಿಜಯ್ ಈ ಒಂದು ಫಿಲ್ಮ್ಗೆ ಎಲ್ಲ ರೀತಿಯಲ್ಲೇ ಯಶಸ್ಸು ಆಗಬೇಕು, ದೇವರ ಆಶೀರ್ವಾದ ಇರಬೇಕು, ಅವರ ತಂದೆ ತಾಯಿ ಆಶೀರ್ವಾದ, ಇಲ್ಲಿ ಬಂದಿರುವಂಥ ನಮ್ಮ ಕುಲಬಾಂಧವರು ಎಲ್ಲರೂ ಪ್ರೀತಿ, ಎಲ್ಲರೂ ಒಂದು ವಿಶ್ವಾಸದಿಂದ ಇಷ್ಟು ಜನ ಬಂದಿದ್ದಕ್ಕೆ ಅವರಿಗೆಲ್ಲ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀವಿ. ಯಾಕಂದರೆ ಇಷ್ಟು ಪ್ರೀತಿದಿಂದ ಎಲ್ಲರೂ ಹೇಳಿದ ತಕ್ಷಣ ಬಂದಿದ್ದಾರೆ ನೋಡ್ರಿ. ಅದೇ ರೀತಿ ಎಲ್ಲೋ ಒಳ್ಳೆಯದಾಗಿ ಇನ್ನೂ ಮುಂದೆ ಒಳ್ಳೆ ಹೆಸರು ಬರಬೇಕು. ಇದು 100 ದಿವಸ ಓಡಿ ಒಳ್ಳೆ ಹೆಸರು ತಂದು ಇದು ಜೈಸಲ್ಲ ಆಗತ್ತೆ ಅಂತ ದೇವರನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿ ಜೈ ಕರ್ನಾಟಕ. ಓಕೆ, ಇವತ್ತು ಮಾರ್ ಒಂದು ಸಿನಿಮಾ, ಹೊಸ ಟೀಮ್ ಅಂದರೆ ಮಾರ್ ಹೀರೋ ಆಗ್ಬೋದು, ಎಲ್ಲ ಎಲ್ಲರೂ ಹೊಸ ಟೀಮನ್ನು ಇದನ್ನು ಆರ್ಗನೈಸೇಷನ್ ಮಾಡಿದ್ದಾರೆ. ಅಂದರೆ ಒಂದು ಫಿಲಮ್ ಮಾಡೋದಂದ್ರೆ ಅಂದೇನು ಈಸಿ ಏನಲ್ಲ. ಇವತ್ತು ಅಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಜಯ್ ಅವರು ನಟಿಸಿರುವಂಥ ಈ ಸಿನಿಮಾದ ಅದ್ಭುತವಾದಂಥ ಒಂದು ಚಿತ್ರವನ್ನು ಬಿಡುಗಡೆ ಮಾಡಿದ್ದೆ ನಾನೇ ಅದನ್ನು. ಅದು ಅದ್ಭುತವಾದಂಥ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಸಿನಾಗರಾಜ್ ಮಾಮ್ನವರು, ಆಮೇಲೆ ವಿಜಯ್ ಅವರ ತಂದೆ, ಎಲ್ಲ ನಮ್ಮ ಆತ್ಮೀಯರು ಎಲ್ಲರೂ ಇದ್ದಾರೆ, ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಮಾವ ಇದ್ದಾರೆ, ಎಲ್ಲರೂ ಇದ್ದಾರೆ. ಮುಖ್ಯವಾಗಿ ಈ ಫಿಲಮ್ ತಂಡ ಏನಿದೆ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಒಂದು ಸಕ್ಸಸ್ಸಿನ ಹಿಂದೆ 100 ಹೆಜ್ಜೆಗಳಿರ್ತವೆ. ಒಂದು ಫೈಲರ್ ಆಗುವಂಥದ ಹಿಂದೆ
ಒಂದು ಹೆಜ್ಜೆ ಇರ್ತವೆ. ಆದರೆ ನಮಗೆ ಸೋಲೆ ಮೊದಲನೇ ಮೆಟ್ಟಲು ಗೆಲುವು ಅನ್ನೋ ರೀತಿಯಲ್ಲಿ ನಮ್ಮ ಪತ್ರಕರ್ತರಿದ್ದಾರೆ. ನಮಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಎಲ್ಲರ ನೀವೆಲ್ಲ ಪತ್ರಕರ್ತರು. ಯಾಕಂದರೆ ಸೋಲು ಬೇಕಂದ್ರೆ ಗೆಲ್ಲಬೇಕಂದ್ರೆ ನೀವೇ ಕಾರಣ. ನೀವೇನು ಹೇಳ್ತೀರೋ ಅದನ್ನೇ ಜನ ಇವತ್ತಿನ ಪರಿಸ್ಥಿತಿನಲ್ಲಿ ನೋಡೋದು. ಯಾರೋ ಜನ ಲೈವನ್ನು ನೋಡ್ತಾರೆ, ನೋಡೋಕ್ಕಾಗೋದಿಲ್ಲ. ನಿಮ್ಮ ಹತ್ರ ಟಿ ವಿ, ಮೀಡಿಯಾ, ವಾಟ್ಸಪ್, ಆಮೇಲೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಈ ಥರ ನಿಮ್ಮ ಒಂದು ಇದರಲ್ಲಿ ನೋಡ್ಕೊಂಡು ಹೋಗ್ತಾರೆ. ನೀವೇನು ಕೊಡ್ತೀರೋ ಅದೇ ಜನ ನಂಬಕ್ಕೆ ಹೋಗ್ತಾರೆ. ಅದೇ ರೀತಿಯಲ್ಲಿ ರೀಸೆಂಟಾಗಿ ರಜನಿಕಾಂತ್ ಒಂದು ಮಾತು ಹೇಳ್ತಾರೆ, ಭಾಷಾ ಫಿಲಮ್ಮು ನಾನು ನೋಡಿದಾಗ ಚೆನ್ನಾಗಿಲ್ಲ ಅಂದ್ಕೊಂಡೆ, ಆಮೇಲೆ ಅವರು ಹೇಳಿದಾಗ ಗೊತ್ತಾಗುತ್ತೆ. ಇನ್ನೊಬ್ಬರು ಡೈರೆಕ್ಟ್ರು ಹೇಳಿದಾಗ ಡೈರೆಕ್ಟ್ರು ಹೇಳ್ತಾರೆ, ಇಲ್ಲ ಹತ್ತು ಅನ್ನಾಮಲೈ ಹಾಕಿದ್ರೆ ಒಂದು ಭಾಷಾ ಫಿಲಮ್ಮು ಅಂತ ಹೇಳ್ತಾರೆ. ಅದೇನಂದರೆ ಹತ್ತು ಅನ್ನಾಮಲೈ ಹಾಕೋದನ್ನು ಭಾಷಾ ಅಂತ ಹೇಳೋಕ್ಕಂದ್ರೆ ಅವತ್ತು ಮೀಡಿಯಾ ತೋರಿಸಿದ್ದು ಒಂದು ಪಬ್ಲಿಕ್ಸಿಟಿನೇ ಹತ್ತು ಅನ್ನಾಮಲೈ ಫಿಲಮ್ಮು ಒಂದು ಭಾಷಾ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೀವೆಲ್ಲರೂ ಇವತ್ತು ಪತ್ರಕರ್ತರ ಮಿತ್ರರು ಎಲ್ಲರೂ ಇದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸಬರನ್ನು ಇಂಟ್ರೊಡ್ಯೂಸ್ ಆದಾಗ ಅವರಿಗೆ ಪ್ರೋತ್ಸಾಹಿಸಬೇಕು, ನಮ್ಮ ಕೈಯಲ್ಲಾದರೆ ಅವರಿಗೆ ಹೆಲ್ಪ್ ಮಾಡಬೇಕು, ಇಲ್ಲಾಂದರೆ ನಾವು ಸುಮ್ಮನೆ ಇರಬೇಕಷ್ಟೇ, ಏನು ತೊಂದರೆ ಮಾಡೋಕೆ ಹೋಗಬಾರ್ದು ಅವರಿಗೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಫಿಲಮ್ ಇಂಡಸ್ಟ್ರಿನೂ ಅಷ್ಟೇ, ಒಳ್ಳೆ ಅದ್ಭುತವಾದಂಥ ಕೆ ಜಿ ಎಫ್ ಫಿಲಮ್ಮು ಇಂಥದ್ದೆಲ್ಲ ಬಂದಾಗ ಒಳ್ಳೆ ಅದ್ಭುತವಾದಂಥ ಒಂದು ಮೇಲೆ ಇವತ್ತು ವರ್ಲ್ಡ್ ವೈಡಲ್ಲಿ ನಮ್ಮ ಕನ್ನಡ ಫಿಲಮ್ ಹೋಗ್ತಾ ಇದೆ. ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೂ ಅದನ್ನು ನಮ್ಮ ಕನ್ನಡ ಭಾಷೆ ಏನಿದೆ ಆ ಭಾಷೆ ವರ್ಲ್ಡ್ ವೈಡ್ ಇವತ್ತು ಗೊತ್ತಾಗಿದೆ ನಮಗೆ. ಅದರಿಂದ ಇವತ್ತು ಈ ಒಂದು ಫಿಲಮ್ಮನ್ನು ಇದೇ ರೀತಿಯಲ್ಲಿ ಅಭಿವೃದ್ಧಿಯಾಗಿ ಇದೇ ರೀತಿ ಒಳ್ಳೆ ಶಕ್ತಿಯಂಥ ಫಿಲಮ್ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನನ್ನ ತಮ್ಮ ಅವ್ರಿಗೆ ಒಳ್ಳೆಯದಾಗಲಿ, ಆಮೇಲೆ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ಎಲ್ಲರೂ ಇದ್ದೀರಾ, ಎಲ್ಲ ನಮ್ಮ ಪ್ರೊಡ್ಯೂಸರ್ ಅವ್ರ ಮಗ ಎಲ್ಲರೂ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆ ಫಿಲಮ್ ಆಗಲಿ, ಚೆನ್ನಾಗಾಗಲಿ, ಇದರಿಂದ ಮುಂದಕ್ಕೆ ಇಂಥದನ್ನು ಒಂದು ಹತ್ತು ಫಿಲಮ್ ಮಾಡಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ, ಆ ದೇವರು ನಮ್ಮ ಕುಡುಮಲ ಗಣಪತಿ ಸ್ವಾಮಿ ಮುಳುಬಾಗಲು ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.